ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ 7 ಮಧ್ಯಯುಗದ ಯುರೋಪ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಬನ್ನಿ, ಮೊದಲನೆಯ ಒಂದು ಪ್ರಶ್ನೆ. ಅಭ್ಯಾಸಗಳು: ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಅಂಧಕಾರ ಯುಗ, ಎರಡನೇದು ನೋಬೆಲ್ ಅಥವಾ ಧನಿಗಳು, ಒಂಬಳಿ, ಹಿಡುವಳಿದಾರ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಊಳಿಗಮಾನ್ಯ ವ್ಯವಸ್ಥೆ ಎಂದರೇನು? ಮಧ್ಯಯುಗದ ಯುರೋಪಿನಲ್ಲಿ ಭೂ ಒಡೆತನದ ತಳಹದಿಯ ಆಧಾರದ ಮೇಲೆ ಹುಟ್ಟಿಕೊಂಡ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯೇ ಊಳಿಗಮಾನ್ಯ ಪದ್ಧತಿ. ರಾಜನು ತನ್ನ ಪ್ರಾಂತ್ಯದ ಭೂಮಿಯನ್ನು ಹಲವು ಭೂ ಮಾಲೀಕರಿಗೆ ಹಂಚುತ್ತಿದ್ದನು. ಇವರು ಈ ಭೂಮಿಯ ಹಕ್ಕನ್ನು ವಂಶ ಪಾರಂಪರ್ಯವಾಗಿ ಪಡೆಯುತ್ತಿದ್ದರು. ಈ ಭೂಮಿ ಮಾಲೀಕನು ತನ್ನ ಕೆಳಗಿನ ಯೋಧರಿಗೆ ಮತ್ತು ಕೃಷಿಕರಿಗೆ ಭೂಮಿಯನ್ನು ಹಂಚುತ್ತಿದ್ದನು. ಅವರ ಹಿಡುವಳಿದಾರ ಎನಿಸುತ್ತಿದ್ದರು. ಈ ಹಿಡುವಳಿದಾರರು ಸರ್ಪಗಳೆಂಬ ಅರೆ ಗುಲಾಮರನ್ನು ಹೊಂದಿ ತನಗೆ ಮತ್ತು ತನ್ನ ಮೇಲಿನ ವರ್ಗಕ್ಕೆ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸುತ್ತಿದ್ದರು. ಇಂಥ ವ್ಯವಸ್ಥೆಯೇ ಊಳಿಗಮಾನ್ಯ ಪದ್ಧತಿ. ಊಳಿಗಮಾನ್ಯ ಪದ್ಧತಿಯ ಗುಣದೋಷಗಳನ್ನು ಪಟ್ಟಿ ಮಾಡಿರಿ. ಗುಣಗಳು: ಬರ್ಬರ್ ಜನಾಂಗಗಳ ಕ್ರೂರ ಹೋರಾಟ ಕಡಿಮೆಯಾಗಿ ಒಂದು ರೀತಿಯ ರಾಜಕೀಯ ಅಸ್ತಿತ್ವ ಪ್ರಾರಂಭವಾಯಿತು. ಭೂ ಮಾಲೀಕರ ರಕ್ಷಣೆಯಲ್ಲಿ ಕೆಳವರ್ಗಗಳು ನೆಮ್ಮದಿಯ ಜೀವನ ನಡೆಸಲು ಸಹಾಯಕವಾಯಿತು. ಜನರಿಗೆ ಅವರ ಹಕ್ಕು ಮತ್ತು ಕರ್ತವ್ಯಗಳ ಅರಿವು ಉಂಟಾಯಿತು. ಸಮಾಜದ ಎಲ್ಲ ವರ್ಗದ ಜನರಿಗೂ ಕೆಲಸ ಖಾತ್ರಿಯಾಗಿದ್ದು ನೆಮ್ಮದಿಯ ಜೀವನ ನಡೆಸುವಂತಾಯಿತು. ದೋಷಗಳು: ಊಳಿಗಮಾನ್ಯ ಪದ್ಧತಿಯ ಏನಿ ಶ್ರೇಣಿಯಲ್ಲಿ ಮೇಲ್ವರ್ಗದ ಭೂ ಮಾಂಡಲಿಕರು ಅಥವಾ ಧನಿಗಳು ಅನೇಕ ಬಾರಿ ರಾಜರುಗಳಿಗೆ ಪ್ರತಿಸ್ಪರ್ಧಿಗಳಾಗಿ ಕೆಲಸ ಮಾಡುತ್ತಿದ್ದರು. ಇದರಿಂದ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಮಾರಕ ಆಗುತ್ತಿತ್ತು. ನ್ಯಾಯ ವ್ಯವಸ್ಥೆಯಲ್ಲೂ ಸಮಾನತೆ ಇರಲಿಲ್ಲ. ಇದೇ ಕಾಲದಲ್ಲಿ ರಾಜರು ಮತ್ತು ಚರ್ಚ್ಗಳ ನಡುವೆ ಸಮಾಜದ ಮೇಲಿನ ಹಿಡಿತಕ್ಕಾಗಿ ಸಂಘರ್ಷಗಳು ನಡೆಯುತ್ತಿದ್ದವು. ಕೆಳವರ್ಗದ ಸರ್ಪ್ಗಳು ಮೇಲ್ವರ್ಗದವರ ಹಿಡಿತಕ್ಕೆ ಸಿಕ್ಕಿ ತಮ್ಮ ಹಕ್ಕುಗಳನ್ನು ಕಳೆದುಕೊಂಡಿದ್ದರು. ಊಳಿಗಮಾನ್ಯ ವ್ಯವಸ್ಥೆಯ ಪರಿಣಾಮಗಳನ್ನು ವಿವರಿಸಿರಿ. ಸೈನ್ಯ ಶಕ್ತಿಯಲ್ಲಿ ಏಕಸ್ವಾಮ್ಯವಿದ್ದ ಕಾರಣ ರಾಜಕೀಯ ಮತ್ತು ಆರ್ಥಿಕ ಶಕ್ತಿ ಒಂದೇ ವರ್ಗದ ಕೈಯಲ್ಲಿತ್ತು. ಉನ್ನತ ಪ್ರಭು ವರ್ಗಗಳು ಹುಟ್ಟಿಕೊಂಡವು. ಪ್ರಭು ವರ್ಗ ಹಿಡುವಳಿದಾರರು ಮತ್ತು ನೋಬಲರ ಈ ನಡುವೆ ವಾದ ವಿವಾದಗಳು ಪ್ರಾರಂಭವಾದವು. ಪ್ರಾಂತ್ಯದ ಒಗ್ಗಟ್ಟು ಮುಳುವಾಯಿತು. ನ್ಯಾಯದ ವ್ಯವಸ್ಥೆಯು ಸಮಾನತೆ ಇರದೆ ದೋಷಯುಕ್ತವಾಗಿತ್ತು. ಚರ್ಚ್ ಮತ್ತು ರಾಜ್ಯಗಳ ನಡುವೆ ಕಲಹಗಳು ಏರ್ಪಟ್ಟವು. ನೋಬೆಲ್ಲರು ಮಹಿಳೆಯರ ಮತ್ತು ಆಸಕ್ತರ ಮತ್ತು ಕ್ರೈಸ್ತ ಮತದ ರಕ್ಷಕರಾದರು. ಹೊಸ ವ್ಯಾಪಾರಿ ಸಂಘದ ಅಸ್ತಿತ್ವಕ್ಕೆ ಬಂದವು. ಬಡ ರೈತರು ಕೃಷಿಯಿಂದ ಹೊರನೂಕಲ್ಪಟ್ಟರು. ಊಳಿಗಮಾನ್ಯ ಪದ್ಧತಿಯ ಪತನಕ್ಕೆ ಕಾರಣಗಳನ್ನು ಬರೆಯಿರಿ. ರಾಷ್ಟ್ರೀಯ ಪ್ರಭುತ್ವಗಳ ಉದಯದಿಂದ ಊಳಿಗಮಾನ್ಯ ಪದ್ಧತಿ ಹಿನ್ನಡೆ ಪಡೆಯಿತು. ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳಲ್ಲಿ ಹುಟ್ಟಿದ ಪ್ರಬಲ ಅರಸುಮನೆತನಗಳು ಈ ವ್ಯವಸ್ಥೆಯನ್ನು ತುಳಿದವು. ರಾಷ್ಟ್ರೀಯತಾ ಮನೋಭಾವ, ನಿರಂಕುಶ ಪ್ರಭುತ್ವ ಬೆಳವಣಿಗೆಗಳು ಈ ಪದ್ಧತಿಯ ನಾಶಕ್ಕೆ ಕಾರಣವಾದವು. ಹೊಸ ಆವಿಷ್ಕಾರಗಳು, ಭೂ ಸಂಶೋಧನೆಗಳು, ಕೈಗಾರಿಕೆಗಳ ಬೆಳವಣಿಗೆಯಿಂದ ಹೊಸ ಶ್ರೀಮಂತ ವರ್ಗ ಅಸ್ತಿತ್ವಕ್ಕೆ ಬಂತು. ಊಳಿಗಮಾನ್ಯ ಪದ್ಧತಿ ನಾಶವಾಯಿತು. ಸಿಡಿಮದ್ದಿನ ಬಳಕೆಯಿಂದ ಅನೇಕ ಕೋಟೆಗಳು ನಾಶವಾದವು. ಯುರೋಪಿನ ಜ್ಞಾನ ಪುನರುಜ್ಜೀವನದಿಂದ ಹೊಸ ಸಮಾಜ, ಹೊಸ ಆರ್ಥಿಕ ವ್ಯವಸ್ಥೆ ಆರಂಭವಾಗಿ ಮಧ್ಯಕಾಲದ ಊಳಿಗಮಾನ್ಯ ಪದ್ಧತಿ ಪತನ ಹೊಂದಿತು. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.